ಎಪ್ಪತ್ತಾರನೇ ಪ್ರಶ್ನೆ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಬ್ರಹ್ಮ ಸಮಾಜದ ಸ್ಥಾಪಕರು ರಾಜರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜದ ಸ್ಥಾಪಕರು ರಾಜರಾಮ್ ಮೋಹನ್ ರಾಯರು ನೋಡಿ ಭಾರತದ ಭಾರತದ ಉಪರಾಷ್ಟ್ರಪತಿಯವರು ಯಾವುದರ ಪದ ನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿ ಗೆಳೆಯರೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿಕೊಡ್ತಾನೆ ಈಗ ಸದ್ಯಕ್ಕೆ ಕಂಪ್ಲೀಟ್ ಹತ್ತು ಪ್ರಶ್ನೆ ಪತ್ರಿಕೆಗಳು ಮುಗಿದಿದ್ದಾವೆ ಕಂಪ್ಲೀಟ್ ಹತ್ತು ಪ್ರಶ್ನೆ ಪತ್ರಿಕೆಗಳು ಮುಗಿದು ಹನ್ನೊಂದನೇ ಪ್ರಶ್ನೆ ಪತ್ರಿಕೆಯನ್ನು ನಾನು ಮಾಡ್ತಾ ಹೋಗಿದ್ದೇನೆ ನೆಕ್ಸ್ಟ್ ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏಕದಿನ ಪಂದ್ಯದಲ್ಲಿ ಆದರೆ ಒನ್ ಡೇ ಮ್ಯಾಚಿನಲ್ಲಿ ಭಾರತವು ಎಷ್ಟು ಬಾರಿ ವಿಶ್ವಕಪ್ಪನ್ನು ಗೆದ್ದಿದೆ ಎಷ್ಟು ಬಾರಿ ಅನ್ನು ನೋಡಿ ಒಮ್ಮೆ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಗೆಳೆಯರೇ ನಮಗೆಲ್ಲ ಗೊತ್ತು ನಾವು ಎರಡು ಬಾರಿ ವಿಶ್ವಕಪ್ಪನ್ನು ಗೆದ್ದಿದ್ದೇವೆ ಅದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಒಂದು ಸಲ ಎರಡು ಸಾವಿರದ ಹನ್ನೊಂದು ಧೋನಿ ಕ್ಯಾಪ್ಟನ್ ಇದ್ದಾಗ ಒಂದ್ಸಲ ಎರಡು ಸಾವಿರದ ಹನ್ನೊಂದು ಮತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎರಡು ಬಾರಿ ನಾವು ವಿಶ್ವಕಪ್ಪನ್ನು ಗೆದ್ದಿದ್ದೇವೆ ನೆಕ್ಸ್ಟು ದತ್ತುಪುತ್ರನು ಉತ್ತರಾಧಿಕಾರಿ ಆಗಲಾರ ದತ್ತುಪುತ್ರನು ಉತ್ತರಾಧಿಕಾರಿ ಆಗಲಾರ ಎಂಬ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ದತ್ತುಪತ್ರಗೆ ಹಾಕಿಲ್ಲ ಎನ್ನುವಂಥದ್ದು ತಂದಿದ್ದು ಲಾರ್ಡ್ ಡಾಲೌಸಿ ಲಾರ್ಡ್ ಡಾಲೌಸಿ ನೆಕ್ಸ್ಟ್ ನೋಡಿ ಓಝೋನ್ ಪದರ ಕುಗ್ಗುವಿಕೆಯಿಂದ ಆಗುವಂತಹ ಪರಿಣಾಮವೇನು ಓಝೋನ್ ಪದರ ಕುಗ್ಗುವಿಕೆಯಿಂದ ಏನಾಗುತ್ತಪ್ಪ ಅಂದರೆ ನೇರಳಾತೀತ ಕಿರಣಗಳು ಭೂಮಿ ಮೇಲೆ ಡೈರೆಕ್ಟಾಗಿ ಬೀಳುತ್ತವೆ ಅದರಿಂದ ಏನಾಗುತ್ತೆ ಜಾಗತಿಕ ತಾಪಮಾನ ಹೆಚ್ಚಳ ಆಗುತ್ತೆ ಜಾಗತಿಕ ತಾಪಮಾನ ಹೆಚ್ಚಳವಾಗುತ್ತದೆ ಭಾರತದಲ್ಲಿ ಯಾವುದೇ ರಾಜ್ಯದ ಕಾರ್ಯನಿರ್ವಾಹಕ ಮುಖ್ಯಸ್ಥರು ಯಾರೋ ನೋಡಿ ಆಯಾ ರಾಜ್ಯದ ಕಾರ್ಯನಿರ್ವಾಹಕ ಮುಖ್ಯಸ್ಥರು ಆಯಾ ರಾಜ್ಯದ ರಾಜ್ಯಪಾಲರಾಗಿರ್ತಾರೆ ಕಾರ್ಯನಿರ್ವಾಹಕ ಯಾರಾಗಿರ್ತಾರಪ್ಪ ರಾಜ್ಯಪಾಲರು ಆಗಿರ್ತಾರೆ ನೆಕ್ಸ್ಟ್ ನೋಡಿ ಭಾರತದಲ್ಲಿ ಮಲ್ಬೇರಿ ರೇಷ್ಮೆಗಳು ಪ್ರಮುಖವಾದಂತಹ ಉತ್ಪಾದಕ ಎಲ್ಲಾಗುತ್ತೆ ಮಲ್ಬೇರಿ ರೇಷ್ಮೆ ಮಲ್ಬೇರಿ ರೇಷ್ಮೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಉತ್ಪಾದನೆ ಆಗುತ್ತದೆ ಕರ್ನಾಟಕದಲ್ಲಿ ಅಂದರೆ ಯಥೇಚ್ಛವಾಗಿ ನಾವು ನೋಡ್ತಾ ಹೋದರೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಮಲ್ಬೆರಿ ರೇಷ್ಮೆಯ ಪ್ರಮುಖ ಉತ್ಪಾದಕ ನೆಕ್ಸ್ಟು ರಾಬಿ ಬೆಳೆಯು ಯಾವ ತಿಂಗಳಿನಲ್ಲಿ ಬಿತ್ತನೆ ಮಾಡಲಾಗುತ್ತದೆ ರಾಬಿ ಬೆಳೆ ರಾಬಿ ಬೆಳೆ ಅಂದರೆ ಹಿಂಗಾರು ಬೆಳೆ ಅಂತ ಹಿಂಗಾರು ಬೆಳೆ ಅಕ್ಟೋಬರ್ ಅಕ್ಟೋಬರ್ನಿಂದ ನವೆಂಬರ್ವರೆಗೆ ಅಕ್ಟೋಬರ್ ನವೆಂಬರ್ವರೆಗೆ ನಾವು ಹಿಂಗಾರು ಬಿತ್ತನೆಯನ್ನು ಬೆಳೆಯಲಾಗುತ್ತದೆ ನೆಕ್ಸ್ಟ್ ನೋಡಿ ಕಪ್ಪು ಮಣ್ಣು ಯಾವ ಬೆಳೆ ಬೆಳೆಯಲು ಸೂಕ್ತ ಸುಮಾರು ಒಂದು ಎಂಟು ಒಂಬತ್ತು ಬಾರಿ ಒಂದು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಹಾಕ್ಬಿಟ್ಟ ಸರಿಯಾದ ಉತ್ತರ ಹತ್ತಿ ಹತ್ತಿ ನೆಕ್ಸ್ಟ್ ನೋಡಿ ಮರವಂತೆ ಬೀಚ್ ಎಲ್ಲಿದೆ ಮರವಂತೆ ಎನ್ನುವಂತಹ ಬೀಚು ಎಲ್ಲಿದೆ ಸರಿಯಾದ ಉತ್ತರ ಉಡುಪಿಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಾವು ಈ ಮರವಂತೆ ಬೀಚನ್ನು ಕಾಣಬಹುದು ಎಲ್ಲಿ ಉಡುಪಿ ಜಿಲ್ಲೆ ಒಳೆಯರೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವ ನದಿ ವಿಂದ್ಯ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳ ನಡುವೆ ಹರಿಯುತ್ತದೆ ವಿಂಧ್ಯ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳ ನಡುವೆ ಹರಿಯುವಂತಹ ನದಿ ಯಾವುದು ಆಪ್ಷನ್ಸ್ ನೋಡಿ ನೀವು ಮಹಾನದಿ ತಾಪಿ ನರ್ಮದಾ ತಾಪಿ ಚಂಬಲ್ ಅಂತ ಕೊಟ್ಟಿದ್ದೇನೆ ಒಳೇರೆ ಸರಿಯಾದ ಉತ್ತರ ಸರಿಯಾದ ಉತ್ತರ ನರ್ಮದಾ ನದಿ ಸರಿಯಾದ ಉತ್ತರ ನರ್ಮದಾ ನದಿ ಪ್ರಸ್ತುತ ಹಂಪೆ ಯಾವ ಜಿಲ್ಲೆಯಲ್ಲಿದೆ ಮಂಡ್ಯ ಸೋರಿ ಮಂಡ್ಯ ವಿಜಯನಗರ ಜಿಲ್ಲೆ ರಾಯಚೂರು ಬಳ್ಳಾರಿ ಅಂತ ಕೊಟ್ಟಿದ್ದಾನೆ ಗೆಳೆಯರೆ ಸರಿಯಾದ ಉತ್ತರ ವಿಜಯನಗರ ಜಿಲ್ಲೆ ಮುಂಚೆ ಬಳ್ಳಾರಿ ಜಿಲ್ಲೆಯಲ್ಲಿತ್ತು ಆದರೆ ಈಗ ಪ್ರಸ್ತುತ ವಿಜಯನಗರ ಜಿಲ್ಲೆಯಲ್ಲಿ ನಾವು ಹಂಪಿಯನ್ನು ಕಾಣಬಹುದು ಗೆಳೆರೆ ನೀವು ಸ್ಪರ್ಧಾಕ್ರಾಂತಿ ಎನ್ನುವಂತಹ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡೋ ಮುಖಾಂತರ ನೀವು ಹೆಚ್ಚಿನ ಕ್ವಿಝ್ಗಳನ್ನು ಅಟೆಂಡ್ ಮಾಡ್ಕೋಬೋದು ಹಾಗೂ ಇಲ್ಲಿಯವರೆಗೆ ನಡೆದಿರ್ತಕ್ಕಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಎಸ್ ಟಿ ಎಫ್ ಟಿ ಎ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಸಬ್ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಕ್ವಿಸ್ ರೂಪದಲ್ಲಿ ಪಡೆಯಬಹುದು ನೆಕ್ಸ್ಟು ಸಿಂಧೂ ಕಣಿವೆ ನಾಗರಿಕತೆಯೋ ಸಿಂಧೂ ಕಣಿವೆ ನಾಗರಿಕತೆಯೋ ಯಾವ ಯುಗ ಯಾವ ಯುಗಕ್ಕೆ ಸೇರಿದೆ ಎಂದು ಹೇಳಲಾಗುತ್ತದೆ ಸಿಂಧೂ ಕಣಿವೆ ನಾಗರಿಕತೆಯೋ ಕಂಚಿನ ಯುಗ ಕಂಚಿನ ಯುಗ ಎಂದು ಹೇಳಲಾಗುತ್ತದೆ ನೆಕ್ಸ್ಟ್ ನೋಡಿ ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದಂತಹ ತತ್ವಶಾಸ್ತ್ರವನ್ನು ಏನೆಂದು ಕರೆಯಲಾಗುತ್ತದೆ ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದಂತಹ ತತ್ವವನ್ನು ನಾವು ವೇದಾಂತ ಅಂತ ಕರೆಯಲಾಗುತ್ತದೆ ಏನಪ್ಪ ವೇದಾಂತ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಜೈನ ಧರ್ಮದ ಸ್ಥಾಪಕ ಯಾರು ಜೈನ ಧರ್ಮದ ಸ್ಥಾಪಕ ಆಗಲೇ ಹೇಳಿದ್ವಿ ಆದಿನಾಥ ಅಥವಾ ರಿಷಭನಾಥ ಅಂತ ಕರಿತೀವಿ ರಿಷಭನಾಥ ಜೈನ ಧರ್ಮದ ಸ್ಥಾಪಕ ರಿಷಭನಾಥ ನೆಕ್ಸ್ಟ್ ನೋಡಿ ವಿಜಯನಗರ ರಾಜ್ಯವನ್ನು ಸ್ಥಾಪಿಸಲು ಸಂಬಂಧಿಸಿದಂತಹ ಆಧ್ಯಾತ್ಮಿಕ ನಾಯಕ ಯಾರೋ ಆಧ್ಯಾತ್ಮಿಕ ನಾಯಕ ಯಾರೋ ಸರಿಯಾದ ಉತ್ತರ ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಸಹಾಯ ಮಾಡಿದಂತಹ ಆಧ್ಯಾತ್ಮಿಕ ನಾಯಕ ವಿದ್ಯಾರಣ್ಯರು ನೆಕ್ಸ್ಟು ಗೌತಮ ಬುದ್ಧ ರಾಜಕುಮಾರನಿದ್ದಾಗ ಅವನಿಗೆ ಇದ್ದಂಥ ಹೆಸರೇನೋ ನೋಡಿ ಗೌತಮ ಸಿದ್ಧಾರ್ಥ ರಾಹುಲ್ ಶುದ್ಧೋಧನ ಗೆಳೆಯರೆ ಸರಿಯಾದ ಉತ್ತರ ಸಿದ್ಧಾರ್ಥ ಗೌತಮ ಬುದ್ಧ ರಾಜಕುಮಾರನಿದ್ದಾಗ ಅವನಿಗೆ ಇದ್ದಂಥ ಹೆಸರು ಸಿದ್ಧಾರ್ಥ ನೆಕ್ಸ್ಟು ನೋಡಿ ಒಂದಿಸಿ ಬರೇರಿ ಒಂದಿಸಿ ಬರೇರಿ ಕೊಟ್ಟಿದ್ದಾನೆ ಇಲ್ಲಿ ಖಂಡಾರ ಮಹಾದೇವಾಲಯ ಆದಿನಾಥ ದೇವಾಲಯ ಬೃಜೇಶ್ವರಿ ದೇವಾಲಯ ವಿಶ್ವನಾಥ ಕೊಟ್ಟಿದ್ದಾನೆ ಕೆಳರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ಗೆ ಅಂದರಲ್ಲಿ ಖಂಡಾರಿ ಮಹಾದೇವಾಲಯವನ್ನು ನಾವು ಖಜುರಾಹೋದಲ್ಲಿ ಕಾಣಬಹುದು ಆದಿನಾಥ ದೇವಾಲಯವನ್ನು ದಿಲ್ವಾರ ಮೌಂಟ್ ಅಬು ಅಲ್ಲಿ ಬ್ರಜೇಶ್ವರಿ ದೇವ ದೇವಾಲಯವನ್ನು ಕಾಂಗ್ರದಲ್ಲಿ ಹಾಗೂ ಕಾಶಿಯಲ್ಲಿ ಕಾಶಿ ಅಂದರೆ ವಾರಣಾಸಿ ಕಾಶಿಯಲ್ಲಿ ಕಾಶಿ ವಿಶ್ವನಾಥವನ್ನು ನಾವು ಕಾಣಬಹುದು ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ನೆಕ್ಸ್ಟು ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ ನೆಕ್ಸ್ಟು ದಿ ಗ್ರೇಟ್ ಹುರಾಲ್ ದಿ ಗ್ರೇಟ್ ಹುರಾಲ್ ಎಂಬುದು ಯಾವ ದೇಶದ ಪಾರ್ಲಿಮೆಂಟ್ ದಿ ಗ್ರೇಟ್ ಹುರಾಲ್ ಸರಿಯಾದ ಉತ್ತರ ಮಂಗೋಲಿಯಾ ಮಂಗೋಲಿಯಾ ದೇಶದ ಪಾರ್ಲಿಮೆಂಟನ್ನು ಏನೆಂದು ಕರೀತಾರೆ ದಿ ಗ್ರೇಟ್ ಹುರಾಲ್ ವಿಶ್ವ ಅರಣ್ಯ ದಿನ ಅಂತ ಯಾವ ಯಾವಾಗ ಆಚರಿಸ್ತೇವೆ ಗೆಳೆಯರೆ ನಾವು ಮಾರ್ಚ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೊಂದು ಇದು ವಿಶ್ವ ಅರಣ್ಯ ದಿನ ಹಾಗಾದರೆ ಮಾರ್ಚ್ ಇಪ್ಪತ್ತೆರಡೇನು ಏನು ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ತೊಂದು ವಿಶ್ವ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಹಾಗಾದರೆ ಮಾರ್ಚ್ ಇಪ್ಪತ್ತ್ಮೂರನ್ನು ಏನೆಂದು ಕರಿತೇವೆ ಮಾರ್ಚ್ ಇಪ್ಪತ್ತ್ಮೂರು ವಿಶ್ವ ಹವಾಮಾನ ದಿನ ವಿಶ್ವ ಹವಾಮಾನ ದಿನ ಹವಾಮಾನ ಅಂದರೆ ಮೆಟ್ರೋಲಜಿ ಅಂತ ಕರಿತೇವೆ ಅದೇ ರೀತಿಯಾಗಿ ಮಾರ್ಚ್ ಇಪ್ಪತ್ತನ್ನು ನಾವು ಏನೆಂದು ಕರಿತೇವೆ ಮಾರ್ಚ್ ಇಪ್ಪತ್ತು ವಿಶ್ವ ಗುಬ್ಬಿಗಳ ದಿನ ಎಂದು ಕರಿತೇವೆ ಸೊ ಇಲ್ಲಿ ಅರಣ್ಯ ದಿನ ಕೇಳಿದನೇ ವಿಶ್ವ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೊಂದನ್ನು ನಾವು ವಿಶ್ವ ಅರಣ್ಯ ದಿನ ಎಂದು ಕರಿತೇವೆ ಕೇಳಿದರೆ ವಿಕಾಸ್ ಗೌಡ ವಿಕಾಸ್ ಗೌಡ ಇವರ ಹೆಸರು ಯಾವ ಅಥ್ಲೆಟಿಕ್ ಆಟಕ್ಕೆ ಸಂಬಂಧಿಸಿದೆ ವಿಕಾಸ್ ಗೌಡ ನಮಗೆಲ್ಲ ಗೊತ್ತು ಈತ ಒಲಂಪಿಕ್ಸ್ನಲ್ಲಿ ಪದಕವನ್ನು ಪಡೆದಂತಹ ವ್ಯಕ್ತಿ ಸರಿಯಾದ ಉತ್ತರ ಡಿಸ್ಕಸ್ ಥ್ರೋ ಡಿಸ್ಕಸ್ ಎಸೆಸ್ತಲ್ಲಿ ವಿಕಾಸ್ ಗೌಡ ಅವರು ಪ್ರಸಿದ್ಧರಾಗಿದ್ದಾರೆ ನೆಕ್ಸ್ಟು ಪಂಡ್ವಾನಿ ಎಂಬುದು ಯಾವ ರಾಜ್ಯದ ಜಾನಪದ ನೃತ್ಯ ಪ್ರಕಾರವಾಗಿದೆ ಪಂಡ್ವಾನಿ ಎಂಬುದು ಯಾವ ರಾಜ್ಯದ ಜಾನಪದ ನೃತ್ಯ ಪ್ರಕಾರವಾಗಿದೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯದ ಜನಪದ ನೃತ್ಯ ಯಾವುದಪ್ಪ ಪಂಡ್ವಾನಿ ನೆಕ್ಸ್ಟು ಬಾಳ ಠಾಕ್ರೆ ಬಾಳ ಠಾಕ್ರೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಬಾಳ ಠಾಕ್ರೆ ಸರಿಯಾದ ಉತ್ತರ ವ್ಯಂಗ್ಯ ಚಿತ್ರಕಾರಕರು ಬಾಳ ಠಾಕ್ರೆ ವ್ಯಂಗ್ಯ ಚಿತ್ರಕಾರಕರು ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿದೆ ಸರಿಯಾಗಿ ಹೊಂದಾಣಿಕೆಯಾಗಿದೆ ಗಳೇರೆ ಸರಿಯಾದ ಉತ್ತರ ಬಂಗಾಳ ವಿಭಜನೆ ಯಾರು ಬಂಗಾಳ ವಿಭಜನೆ ಸಂದರ್ಭದಲ್ಲಿ ಇದ್ದಂಥವರು ಲಾರ್ಡ್ ಕರ್ಜನ್ ಇದ್ದ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಆಪ್ಷನ್ಸ್ ಡಿ ಗೆಳೆರೆ ಇಲ್ಲಿಗೆ ಟೋಟಲ್ ಹನ್ನೊಂದು ಪ್ರಶ್ನೆ ಪತ್ರಿಕೆಗಳು ಕಂಪ್ಲೀಟ್ ಆದವು ಹನ್ನೊಂದು ಪ್ರಶ್ನೆ ಪತ್ರಿಕೆಗಳು ಕಂಪ್ಲೀಟ್ ಆದವು ನಾನು ಅಪ್ ಟು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕಂಪ್ಲೀಟ್ ಮಾಡಿಕೊಡ್ತೇನೆ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಅರವತ್ತ್ನಾಲ್ಕು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಸ್ಪರ್ಧಾಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ